ಇರುತ್ತೆ. ಸೊ ನಾ ಫೇಲ್ ಆಗಿದ್ದು ಇಲ್ಲೇ ಅಂದ್ರೆ ಮೇನ್ಸ್ ಕನ್ನಡದೊಳಗ ಬರೆದಿದ್ದೆ, ಯಾಕಂದ್ರೆ ಕನ್ನಡದಲ್ಲಿ ಬರ್ಬೇಕಾದ್ರೆ ಕನ್ನಡ ಪದಗಳನ್ನ ನಮ್ಗೆ ಏನಿರ್ಬೇಕಂದ್ರೆ ಅದ್ರ ನಾಲೆಡ್ಜ್ ಇರ್ಬೇಕು. ಸೊ ನಾ ಫಸ್ಟ್ ಅಟೆಂಪ್ಟ್ IAS ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಆಗಲಿಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ಇಂಟರ್ವ್ಯೂ ಮಟ್ಟ ಹೋದೆ. ಈ ಒಂದು ಎಲ್ಲ ನನಗೆ ಇಲ್ಲಿವರೆಗೂ ಒಂದು ಏನಪ್ಪ ಅಂತಂದ್ರೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಸ್ಪರ್ಧಾ ಜಿನಿಸ್ ಕರಿಯರ್ ಅಕಾಡೆಮಿ ಧಾರವಾಡ. ಸೊ ಎಲ್ಲ ಗುರುಗಳಿಗೆ ಏನಪ್ಪ ಅಂತಂದ್ರೆ ನಾನು ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಯಾಕಂತಂದ್ರೆ ಅಲ್ಲಿ ಬೇರೆ KS ಕೊಡಲ್ಲ, IAS ಲೆವೆಲ್ ಏನಪ್ಪ ಅಂದ್ರೆ ಟೀಚಿಂಗ್ ಮಾಡ್ತಿದ್ದಾರೆ. ಸೊ ಅಂಥ ಅವಕಾಶ ನಿಮಗೆ ಸಿಕ್ಕೈತಿ, ಅದಕ್ಕೆ ನೀವೇನು ಮಾಡ್ಕೋಬೇಕು, ಇದನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಪ್ರತಿಯೊಬ್ಬರು ಇಲ್ಲೇನು ಬರ್ತಿದ್ದಾರಲ್ಲ ಸರ್, ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಜ್ಞಾನದ ಭಂಡಾರವನ್ನು ಹೊತ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಶಿಕ್ಷಕರು. ನಾವು ರೊಕ್ಕ ಕೊಟ್ಟು ಕಲಿತೀವಂದ್ರೆ ಅಂಥ ಸರ್ ನಿಮ್ಗೆ ಸಿಗಂಗಿಲ್ಲ. ನೀವಿದ್ದ ಜಾಗದಾಗ ಅವರೆಲ್ಲರೂ ಬಂದಾರಂದ್ರೆ ನಮ್ಮ ತಾಲೂಕಿನ ಎಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಸಿಸ್ಟರ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಎಲ್ಲರೂ ಏನಪ್ಪ ಅಂತಂದ್ರೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಎರಡು ತಿಂಗಳ ಕಾಲ ನಿರಂತರ ನೀವು ಈ ತರಬೇತಿ ತಗೊಂಡ್ರಿ ಅಂದ್ರೆ ನೀವು ಒಂದು ತಿಂಗಳು ಕುಂತು ಓದಿದನ ಆರಾಮ್ ಜಾಬ್ ಆಗ್ತೈತಿ. ಸಾಕಷ್ಟು ಕಾಲ್ ಫಾರ್ಮ್ಗಳು ಅದು ಪ್ರತಿ ದಿನ ಏನಪ್ಪ ಅಂತಂದ್ರೆ ನಿಮ್ಗೆ ನ್ಯೂಸ್ ಬರ್ತಿರ್ತಾವೆ. ಏನಪ್ಪ ಅಂತಂದ್ರೆ ಇನ್ನೂ ಒಂದು ವಾರದೊಳಗೆ ನಿಮ್ಗೇನಪ್ಪ ಅಂತಂದ್ರೆ ಜಾಬ್ಗಳ ನ್ಯೂಸ್ ಬಿಡ್ತಿರ್ತಾರೆ. ಸೊ ಅಂಥವುಗಳನ್ನು ನೀವು ಅವಕಾಶ ಮಾಡ್ಕೊರಿ. ನಮ್ಮ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕಾಂಪಿಟೇಟಿವ್ದು ಸ್ವಲ್ಪ ಅವೇರ್ನೆಸ್ ಭಾಳ ಕಡಿಮೆ ಅದ ನಾನು ನೋಡಿದ ಮಟ್ಟಿಗೆ. ಅದಕ್ಕೆ ನಮ್ಮ ಹೆಮ್ಮೆಯ ಶಾಸಕರಾದ GS ಪಾಟೀಲ್ ಸರ್ ಈ ಒಂದು ಅವಕಾಶವನ್ನು ನಮ್ಮ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರ. ಸೊ ಆ ಒಂದು ನನ್ನ ಸಹೋದರ ಸಹೋದರಿಯ ಪರವಾಗಿ ಸರ್ಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಮತ್ತು ನನಗೂ ಕೂಡ ಏನಪ್ಪ ಅಂತಂದ್ರೆ ನಿಮ್ಮ ಮುಂದೆ ಒಂದು ಪಾಠ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಿರ್ಜಾ ಸರ್ ಆಗಿರ್ಬೋದು, ಮತ್ತು ಮಿಥುನ್ ಸರ್ ಆಗಿರ್ಬೋದು. ಸೊ ಇವ್ರಿಗೂ ಕೂಡ ಒಂದು ನಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ನೋಡ್ರಿ ನಾನು ನಿಮ್ಗೆ ಏನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡ್ತೀನಿ, ಮಾಡಿಬಿಟ್ಟು ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ, ನಿಮಗೂ ಹೆಲ್ಪ್ ಆಗ್ತೈತಿ. ಅದನ್ನು ಅವಕಾಶ ಒಂದೇ ಸರ ಸರ್ ಕೇಳಿದ್ದಕ್ಕೆ ನನಗೆ ಏನಪ್ಪ ಅಂತಂದ್ರೆ ಆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಈ ಒಂದು ಎರಡು ತಿಂಗಳ ಕಾಲ ನೀವು ಯಾವುದೇ ಟೈಮನ್ನು ವೇಸ್ಟ್ ಮಾಡದೆ ನಮ್ಮ ಎಲ್ಲ ಅನುಭವದ ಶಿಕ್ಷಕರು ನಿಮ್ಮಲ್ಲಿದ್ದಾರೆ, ಎಲ್ಲರದು ಉಪಯೋಗ ತಗೋರಿ, ಬೇಷ್ನಿಗೆ ಹಂಗೆ ತಗೋಬೇಡ್ರಿ. ಯಾಕಂದ್ರೆ ಪ್ರತಿಯೊಬ್ಬರದ್ದು ನಾಲೆಜು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತದ. ಫಾರ್ ಎಕ್ಸಾಂಪಲ್ ನಾನಂತೂ ಸಿದ್ದಾನ ಸರ್ ಸ್ಟೂಡೆಂಟು, ಅವ್ರದಲ್ಲೇ ಎಲ್ಲ ಎಜುಕೇಷನ್ ಹೆಂಗದ, ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ಬೋದು ಅವ್ರ ಸರ್ಗೆ. ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಹೇಳಕತ್ರ ಅಂದ್ರೆ ಎಲ್ಲ ಸಬ್ಜೆಕ್ಟ್ ಆಲ್ರೌಂಡ್ ಬ್ಯಾಟ್ ಮಾಡಿ ಬಂದ್ಬಿಡ್ತಾರೆ ಸರ್. ಯಾಕಂದ್ರೆ ಅಷ್ಟು ನಾಲೆಡ್ಜ್ ಅದ ಸರ್ದು, ಮತ್ತು ಬರೋರು ಎಲ್ಲ ಸರ್ ಹಂಗೆ ಇದ್ದಾರೆ. ಯಾಕಂದ್ರೆ ನಂಗೆ ಆ ಸರ್ ಗೊತ್ತು, ಮತ್ತು ಇನ್ನುಳ್ಕಿದ ಎಲ್ಲ ಸರ್ಸು ಏನಪ್ಪ ಅಂತಂದ್ರೆ ಅವ್ರದೇ ಅವ್ರದ್ದು ಸಬ್ಜೆಕ್ಟ್ಗಳ ನಾಲೆಡ್ಜ್ ಅದ. ಎಲ್ಲರನ್ನ ಯೂಸ್ ಮಾಡ್ಕೋರಿ. ಮುಂದೆ ಬರ್ತಕ್ಕಂಥ 402 PS ಎಕ್ಸಾಮ್ ಅದ, ಮತ್ತು ಏನಪ್ಪ ಅಂದ್ರೆ PDO ಎಕ್ಸಾಮ್ ಅದ, KS ಪ್ರಿಲಿಮ್ಸ್ ಎಕ್ಸಾಮ್ ಅದ. ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಡ್ರಿ. ಸೊ ನಮ್ಮ ಭಾಗದಲ್ಲಿ ಈ ಒಂದು ಅವಕಾಶವನ್ನು ನಮಗೆ ಬಂದೈತಿ, ಎಲ್ಲರೂ ಅದನ್ನು ಸರಿಯಾಗಿ ಬಳಸ್ಕೊಡ್ರಿ. ಇವತ್ತೇನು ಕ್ಲಾಸಿಗೆ ಬಂದಿರಲಿಲ್ಲ, ಇಷ್ಟೇ ಜನ ರೆಗ್ಯುಲರ್ ಕ್ಲಾಸಿಗೆ ಬರ್ರಿ. ನಾಳೆ ಒಂದು ನಾಲ್ಕು ದಿನ ಮತ್ತು ಪಾಳೆ ಹಾಕ್ಕೊಂಡು ಯಾರು ಕ್ಲಾಸಿಗೆ ಬರಬಾಡ್ರಿ. ಯಾಕಂತಂದ್ರೆ ನನ್ನ ಅನುಭವದ ಮಾತು, 3 ವರ್ಷ ನಾನು 3 ಲಕ್ಷ ಖರ್ಚು ಮಾಡಿದ್ದೀನಿ ಧಾರವಾಡದಾಗಿದ್ದು, ನಿಮ್ಗೆ 1 ರೂಪಾಯಿನೂ ಖರ್ಚು ಆಗಲಾರ್ದಂಗೆ ನಮ್ಮ ಶಾಸಕರು ನಿಮ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾರ. ಅದನ್ನು ನೀವು ಉಪಯೋಗ ಮಾಡ್ಕೊರಿ, ನಿಮ್ಗೇನು ದೂರ ಇಲ್ಲ. ಲೇಡೀಸ್ಗಂತೂ ದೂರ ಆಗಂಗಿಲ್ಲ, ಫ್ರೀ ಅದ, ಆರಾಮ್ ಬರ್ರಿ. ಫ್ರೀ ಆಗೋ ಕಾರಣ ಯಾವುದಪ್ಪ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಯವರು ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತಂದ್ರೆ ಬಸ್ ಫ್ರೀ ಮಾಡಿಕೊಟ್ಟಾರ. ಸೊ ಆ ಬಸ್ ಫ್ರೀ ಮಾಡಿಕೊಟ್ಟಾರ, ಇದೇ ವರ್ಷ ನಿಮ್ಮ ಕೋಚಿಂಗ್ನು ಅವಕಾಶ ಮಾಡಿಕೊಟ್ಟಾರ. ನಮ್ಮ ಗದಗ ಜಿಲ್ಲೆಯಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಈ ಉಚಿತ ತರಬೇತಿಯನ್ನು ಅವಕಾಶ ಮಾಡಿಕೊಟ್ರ. ಅದನ್ನೆಲ್ಲರೂ ಏನಪ್ಪ ಅಂತಂದ್ರೆ ಸದುಪಯೋಗ ಮಾಡಿಕೊಡ್ರಿ. ಎಲ್ಲ ನಮ್ಮ ರೋಣ ತಾಲೂಕಿನ ಗದಗ ಜಿಲ್ಲೆ ಎಲ್ಲ ಏನಪ್ಪ ಅಂತಂದ್ರೆ ಸ್ಟೂಡೆಂಟ್ ಬರೀ ಆಲ್ಮೋಸ್ಟ್ ಜಕ್ಲಿ ಅವರು ಇರ್ತಾರ, ನನ್ನ ಪರಿಚಯನೂ ಇರುತ್ತೆ, ರೋಣದವರು ಇರ್ತಾರೆ, ಇಲ್ಲಿ ಆಜುಬಾಜು ಹೊಳೆಯಲೂರು ಆಗಿರ್ಬೋದು, ಎಲ್ಲರೂ ಏನಪ್ಪ ಅಂತಂದ್ರೆ ಇರ್ತಾರ. ನನಗೂ ಕೂಡ ಏನಪ್ಪ ಅಂತಂದ್ರೆ ಭಾಳ ಖುಷಿ ಆಯಿತು ಸರ್ ಮನೆಗೆ ಹೋಗಿ ಮೊನ್ನೆ ಎಲ್ಲ ಮಾತಾಡಿಕೊಂಡೆ, ಭಾಳ ಭಾಳ ಖುಷಿ ಆಯಿತು. ನನ್ನ ಸರ್ ತುಂಬ ಸತ್ಕಾರ ಮಾಡಿದರು, ಭಾಳ
ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಶಿಕ್ಷಕರ ಮಹತ್ವವನ್ನು ಅತ್ಯಂತ ಅದ್ಭುತವಾಗಿ ಮನಬಿಚ್ಚಿ ಮಾತಾಡಿದಂಥ ಕುಮಾರಿ ಅವರಿಗೆ ಧನ್ಯವಾದಗಳು. ಹೌದು, ಅವರು ಶಿಕ್ಷಕರು, ನಮ್ಮ ಬಾಳ ರಕ್ಷಕರು. ನಾವು ಆಗಬಾರದೆಂದು ರಾಕ್ಷಸರು ಹೊರಟಿದ್ದಾರೆ ತಮ್ಮ ಜೀವನ ಪರ್ಯಂತ ನಮ್ಮನ್ನು ಮಾಡಲು. ಸಾಕ್ಷರರು, ಸಾಕ್ಷರರು ಈ ದೇಶದ ಉಸಿರು ಆಗ ಆಗುವುದು ಭಾರತ ದೇಶ ಹಸಿರು ಹಸಿರು ಅಂತ. ಶಾಸಕರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಮೇಲ್ಜಾತಿ ಕೆಳಜಾತಿ ಹೆಣ್ಣು ಗಂಡು ತಾರತಮ್ಯ 100 ನಾನು ಹೋದ ತಕ್ಷಣ ಕೆಳ ಕುತ್ಕೊಂಡ್ರೆ ನಿನ್ನ ಕೆಳ ಕುತ್ಕೊಂಡ್ಬೇಡಮ್ಮ ಅನ್ನೋಂಥ ಪರಿಕಲ್ಪನೆ ಯಾಕೆ ಅವರಲ್ಲಿದೆ ಅಂದ್ರೆ, ಅವ್ರ ಮನೆಯಲ್ಲಿ ನಿನ್ನೆ ಹೋದಾಗ ನೋಡಿದೆ ನಾನು, ಬಸವಣ್ಣನವರ ಫೋಟೋ ಇದೆ. ಯಾರ ಫೋಟೋ ಇದೆ? ಬಸವಣ್ಣನವರು ಹೇಳಿದ ಒಂದೇ ಮಾತು, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ನುಡಿದಂತೆ ನಡೆಯುತ್ತಿರುವಂತಹ ನಮ್ಮ ಜನಪ್ರಿಯ ಶಾಸಕರಿಗೆ ಜೋರದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಕೇವಲ ನಿಮಗೆ ತರಬೇತಿ ಅಷ್ಟೇ ಕೊಡೋದಿಲ್ಲ, ನಿಮಗೆ ಪುಸ್ತಕಗಳನ್ನು ಕೂಡ ಕೊಡ್ತಾರೆ. ಈ ಒಂದು ತರಬೇತಿಯ ನಡುವೆ ಹೇಳಿದ್ರಲ್ಲ, ಚಾಣಕ್ಯ ಕಣಜ ಅನ್ನುವಂತಹ ಆ ಜ್ಞಾನದ ಭಂಡಾರ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆ ಪುಸ್ತಕ ನಿಮಗೆ ದೊರೆಯಲಿದೆ ಆ ಒಂದು ಈ ಒಂದು 2 ಕಾರ್ಯಕ್ರಮ ಇದು ತರಬೇತಿ ನಡುವೆ. ಈಗ ಸಾಂಕೇತಿಕವಾಗಿ ಒಂದು 10 ಪುಸ್ತಕಗಳನ್ನು ಈಗ ಒಂದು ಈ ವೇದಿಕೆ ಮೇಲೆ ಕೊಡ್ತಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳ ಹೆಸರನ್ನು ನಾನು ಕೂಗ್ತೇನೆ, ಅವರೆಲ್ಲರೂ ಕೂಡ ಬಂದು ಮಾನ್ಯ ಶಾಸಕರು ಮತ್ತು ಅತಿಥಿ ಮಹೋದಯರಿಂದ ಆ ಪುಸ್ತಕಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿನಿ ದೀಪಾ ಹಿರೇಮಠ್, ನಿರ್ಮಲಾ ಸವದತ್ತಿ, ಹನುಮಂತಪ್ಪ ಕುರಿ, ಐಶ್ವರ್ಯ ಪತ್ತಾರ್, ಮಂಜುನಾಥ್ ಹುಬ್ಬಳ್ಳಿ, ಕವನ ಫಿರಂಗಿ, ಪೂಜಾ ಅಂಗಡಿ, ಹುಲಿಗೆವ್ವ ತೊಂಡಿಹಾಳ್, ಶರಣಪ್ಪ ಜಂಗ್ಲಿ, ಬಸಮ್ಮ ಮರಡಿ, ವಿನೋದ್ ಸಜ್ಜನವರ, ಈ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಪುಸ್ತಕಗಳನ್ನು ಮಾನ್ಯ ಶಾಸಕರು ಮತ್ತು ಅತಿಥಿ ಮಹೋದಯಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಉಳಿದವರು ಬೇಜಾರು ಮಾಡುವಂತ ಅವಶ್ಯಕತೆ ಇಲ್ಲ, ಮಧ್ಯಾಹ್ನ ಮೇಲೆ ಇಲ್ಲಿ ಬಂದಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪುಸ್ತಕಗಳನ್ನ ನೀಡಲಾಗ್ತದೆ. ಜೋರು ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಡಬೇಕಾಗಿ, ಮೈ ಮೇಲೆ ಹರಿದ ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಹೇಳುವ ಹಾಗೆ ಇಲ್ಲಿ ಗುಡಿಗಳ ಗಂಟೆ ಸಪ್ಪಳಕ್ಕಿಂತ ಯಾವಾಗ ಒಂದು ದೇಶದಲ್ಲಿ ಗ್ರಂಥಾಲಯದ ಗಂಟೆಗಳ ಸಪ್ಪಳ ಜೋರಾಗುತ್ತೋ ಆ ದೇಶ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥ ಪರಿಕಲ್ಪನೆಯಿಂದ, ಶಿಕ್ಷಣವೆಂಬುದು ಹುಲಿ ಹಾಲಿದ್ದಂತೆ ಹುಲಿ ಹಾಲನ್ನು ಕೊಡಿದವನು ಘರ್ಜಿಸಲೇಬೇಕನ್ನುವಂಥ ಪರಿಕಲ್ಪನೆಯಿಂದ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಸಾಂಕೇತಿಕವಾಗಿ ಪುಸ್ತಕವನ್ನು ನೀಡಲಾಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಜೋರದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಪುಸ್ತಕಗಳು ಹೀಗೆ ಕೊಡುವಂತಹ ಪುಸ್ತಕಗಳು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದಂತಹ ನಿರ್ಜಿಸಿರುವಂತಹ GK Tricks ಮತ್ತು ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇಲ್ಲಿವರೆಗೆ ಏನೆಲ್ಲ ಯೋಜನೆಗಳಾಗಿದ್ದಾವಲ್ಲ ಆ ಎಲ್ಲ ಯೋಜನೆಗಳು ನೀವು ಮುಂದೆ ಬರೆಯುವಂಥ KAS, IAS, PSI, ಪೊಲೀಸ್ ಕಾನ್ಸ್ಟೇಬಲ್, ಟೀಚರ್, ಯಾವುದೇ ಪರೀಕ್ಷೆಯಲ್ಲಿ ಕಟ್ಟಿಟ್ಟ ಬುಟ್ಟಿ 10-15 ಪ್ರಶ್ನೆಗಳು ಈ ಪುಸ್ತಕಗಳಿಂದ ಬರ್ತವೆ. ಅತ್ಯಂತ ಅನುಭವಿಗಳು ಮಿರ್ಜಿ ಸರ್ ಅವರು ಈ ಎಲ್ಲ ಪುಸ್ತಕಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ಜೋರದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಾ ಯಾವಾಗಲೂ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದೇನೆ ಸರ್ವಜ್ಞರವರನ್ನ, ಯಾಕಂದ್ರೆ ಅದ್ಭುತ ಮಾತು ಅವ್ರದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತನಬೇಡ ಮುಂದೆ ಕಟ್ಟಿಟ್ಟ ಬುಟ್ಟಿ ಸರ್ವಜ್ಞ ಅನ್ನೋ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತ ಪರಿಕಲ್ಪನೆಯಿಂದ ಈ ಒಂದು ಸುಂದರ ಸಮಾರಂಭ ನೆರವೇರ್ತಾ ಇದೆ. ನಾವೆಲ್ಲರೂ ಕೂಡ ನಿಜವಾಗ್ಲೂ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದೇವಂದ್ರ ನಮ್ಮಂತ ಪುಣ್ಯವಂತರೇ, ಬೇರೆ ಯಾರು ಇಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಕೂಗಿದಂಥ ಎಲ್ಲ ವಿದ್ಯಾರ್ಥಿಗಳು, ದೀಪಾ ಹಿರೇಮಠ್, ನಿರ್ಮಲಾ ಸವದತ್ತಿ, ಹನುಮಂತಪ್ಪ ಕುರಿ, ಐಶ್ವರ್ಯ ಪತ್ತಾರ್, ಮಂಜುನಾಥ್ ಹುಬ್ಬಳ್ಳಿ, ಕವನ ಫಿರಂಗಿ, ಪೂಜಾ ಅಂಗಡಿ, ಹುಲಿಗೆವ್ವ, ಶರಣಪ್ಪ, ಬಸಮ್ಮ, ವಿನೋದ್, ಇವರೆಲ್ಲರೂ ಕೂಡ ಈ ಪುಸ್ತಕಗಳನ್ನು ಸಾಂಕೇತಿಕವಾಗಿ ಸ್ವೀಕರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕೂಡ ಮಧ್ಯಾಹ್ನದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಈ ಪುಸ್ತಕ ಸಿಗ್ತಾ ಇದ್ದಾವೆ. ಯಾರೂ ಕೂಡ ಅತೃಪ್ತರಾಗುವಂಥ ಪ್ರಶ್ನೆ ಇಲ್ಲ. ಇಲ್ಲಿ
ನಮ್ಮ ಜಿ ಎಸ್ ಪಾಟೀಲ್ ಸರ್ ಮನೆ ಬಾಗಿಲಿಗೆ ಶಿಕ್ಷಣ ಸಂಸ್ಥೆಗೆ ಬಾಗಿಲಿಗೆ ಬಂದವರು ಅತೃಪ್ತಿ ಅನ್ನುವಂತ ಮಾತೇ ಇಲ್ಲ, ಎಲ್ಲರೂ ಕೂಡ ತೃಪ್ತಿಯಾಗುವಂತ ಪರಿಕಲ್ಪನೆ ನಮ್ಮ ಶಾಸಕರು ನೀಡ್ತಾ ಇದ್ದಾರೆ. ಮುಂದೊಂದು ದಿನ ನಮ್ಮ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ತಮ್ಮೆಲ್ಲರ ಪರವಾಗಿ ಅಂತೆಲ್ಲ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಂಥ ವ್ಯಕ್ತಿಗಳು ರಾಜ್ಯ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾದ್ರೆ ಭಾರತ ಆರ್ಥಿಕವಾಗಿ ಸಾಮಾಜಿಕವಾಗಿ ನೈತಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಆಯಾಮಗಳಲ್ಲಿ ಅಭಿವೃದ್ಧಿ ಹೊಂದಿ ಭಾರತ ತಕ್ಷಶಿಲೆ ನಳಂದದಲ್ಲಿ ಹೇಗೆ ಪ್ರಪಂಚ ಜನ ಓದಕ್ಕೆ ಬರ್ತಾ ಇದ್ರು ವಿಶ್ವ ಮಾನವರಾಗುವಂತ ಪರಿಕಲ್ಪನೆ ಇದು ಮುಂದೂಡ್ಲಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಟಿ ಈಶ್ವರ್ ಸರ್ ಅವರು, ಚಂದನ ಶಿಕ್ಷಣ ಸಂಸ್ಥೆ ಲಕ್ಷ್ಮೇಶ್ವರ್ ಪ್ರಖ್ಯಾತಿಯನ್ನು ಹೊಂದಿದಂತ ವ್ಯಕ್ತಿಗಳು, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಎಸ್ ಆರ್ ಪಾಟೀಲ್ ಫೌಂಡೇಶನ್ ಅವರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತವಾದಂಥ 2 ತಿಂಗಳ ತರಬೇತಿ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಅವರೇ, ಇದರ ನೇತೃತ್ವವನ್ನು ತಗೊಂಡು ಆರ್ಗನೈಜೇಷನ್ ಮಾಡಿದಂಥ ಸ್ನೇಹಿತರಾದಂಥ ಬಿರಾದ್ ಅವರೇ, ಹಾಗೂ ಎಲ್ಲ ತರಬೇತಿಯನ್ನು ಕೊಡಲಿಕ್ಕೆ ಬಂದಂಥ ತರಬೇತಿಯ ಶಿಕ್ಷಕರೇ, ನಮ್ಮ ರೋಣ ತಾಲೂಕಿನ ಎಲ್ಲ ಮುಖಂಡರೇ ಹಾಗೂ ಪ್ರದಾರ್ಥಕ ಪರೀಕ್ಷೆಯ ಆಕಾಂಕ್ಷಿಗಳೇ, ನಾ ಅನಿರೀಕ್ಷಿತ ಅತಿಥಿಯಾಗಿ ಬಂದವ. ನಿಮ್ಮನ್ನು ನೋಡಿದರೆ ಎಷ್ಟು ಖುಷಿ ಆಗ್ತದಂದ್ರೆ, ನಾವು ಓದುವಾಗ ಹಿಂಗೆ ತರಬೇತಿ ಕೊಡೋರು ಇರಲಿಲ್ಲಲ್ಲಪ್ಪ ಅಂತ ಅನಿಸ್ತಾ ಇದೆ. ಬಿರಾದವರದು ಚಾಣಕ್ಯ ಅಕ್ಯಾಡೆಮಿ ಬಿಜಾಪುರದಲ್ಲಿದೆ, ಸಿದ್ದೇಶ್ವರ ಅಪ್ಪುಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ, ಅದು ಮೆಮೋರಿಯಬಲ್. ಇಲ್ಲಿ ರೋಣದಲ್ಲಿದ್ದ ಒಂದು ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಾರ ತಾಲೂಕಿಗೆ ಹೋಗ್ರಿ, ಯಾವುದಾರ ಜಿಲ್ಲೆಗೆ ಹೋಗ್ರಿ, ಅಲ್ಲಿ ಕನಿಷ್ಠ 40 ಮಂದಿ ಆದರೂ ರೋಣದಾರ ನೌಕರಿ ಮಾಡ್ತಿರ್ತಾರೆ ಆ ಜಿಲ್ಲೆ ಒಳಗೆ ಆ ತಾಲೂಕಿನೊಳಗೆ. ನೀವೆಲ್ಲರ ಹೋಗ್ರಿ ರೋಣದವರು, ರೋಣದವರು. ನನಗನ್ನಿಸ್ತದೆ ನೀವು ಉತ್ತರ ಭಾರತದ ಉದಾಹರಣೆ ಕೊಟ್ರಿ. ನಿಮ್ಮ ಈ 2 ತಿಂಗಳ ಟ್ರೈನಿಂಗ್ ಮುಗಿದ ಮೇಲೆ ನನಗನ್ನಿಸ್ತದ ನೀವು ರೋಣ ತಾಲೂಕಿನ ಉದಾಹರಣೆ ಕೊಡೋದು ಬರ್ತೈತಿ. ಹಂಗೆ ಹೊರಬೀಳ್ತಾರೆ ಇವರೆಲ್ಲರು. 2000 ಜನ ನೋಂದಣಿ ಮಾಡಿಕೊಂಡ್ರಂದ ತಕ್ಷಣ ನಾನು ಬಂದುಗಳಿಗೆ ಕೇಳಿದೆ 2400 ಆಗ್ಯಾವ್ರೆ ಇವರು ನಿಮ್ಮ ಕಾಲೇಜ್ ಹುಡುಗರು ನೋಂದಣಿ ಮಾಡಿಕೊಂಡವರು ಅಂತ ಕೇಳಿದ್ದೆ ನಾನು. ನನ್ನ ಭಾಷೆದಾಗ, ರಾಜಕೀಯ ಭಾಷೆದಾಗ ನಾ ಕೇಳಿದೆ. ಯಾಕಂದ್ರೆ ನಾವು ನಮ್ಮ ಪಕ್ಷಕ್ಕೆ ಎಲ್ಲರನ್ನ ಕರ್ಕೊಂಬಂದಿರ್ತೇವೆ, ಓಟ್ ಹಾಕಿ ಬರ್ರಿ ಅಂತ ಎಲ್ಲರೂ ಕೈ ಎತ್ತಿರ್ತಾರೆ, ಆಚೆ ಕಡೆನೂ ಹೋಗಿ ಬಂದಿರ್ತಾರೆ ಅವರು. ನಮ್ಗೆ ಅದ ಚಾಳೆ ಅಲ್ಲ ಹಂಗೆ ಕೇಳಿಲ್ಲ ಮರ 100ಕ್ಕೆ 100 ಎಲ್ಲರೂ ಇವರು ಟ್ರೈನಿಂಗ್ ತೊಗೊಳಕ ಬಂದಾರು ಅಂದರು. ನನಗೆ ಅದು ಅಗ್ರಿ ಹಿಂಗೆ ಒತ್ತೆ ಹೇಳಿದರು. ನಿಮಗೆ ಹೇಳ್ತೇನೆ ನೀವು ಅದೃಷ್ಟವಂತರು. ತಡಿ ಇನ್ನೂ ಆಗಲಿ ಹೊಡೆದವ ಚಪ್ಪಳಿ, ಇನ್ನೂ ಅಹೇ ಸಾಕ್ಬೇಕು. 2 ತಿಂಗಳ ನೀವು ಯೋಗ ಮಾಡ್ದಂಗೆ ಮಾಡ್ರಿ, ನನ್ನ ಸುದೈವ ನಿಮ್ಮನ್ನು ನೋಡು ಭಾಗ್ಯ ಬಂತು. ಕೊನೆಗೆ ನೀವು IAS ಆದಾಗ ಒಂದು ಚೀಟಿ ಕೊಟ್ಟು ಕಳಿಸ್ಬೋದು, ಅವಾಗ ಟ್ರೈನಿಂಗ್ ನಂಗೆ ನಾ ಬಂದಿದ್ದು ನೋಟು ಒಳಗೆ ಬಿಡು ಅಂತ ಅಲ್ಲ. ಏನು ಹೆಮ್ಮೆ ನಿಮಗೆ, ನೀವು ಕನಸು ಕಾಣ್ರಿ. 2 ತಿಂಗಳ ಯೋಗ, ಯೋಗ ಅಂದ್ರೆ ಮುಳುಗಿ ಬಿಡ್ಬೇಕು ಅದರಲ್ಲಿ. ನಿಮ್ಮದು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಕೋಚಿಂಗ್ ತಗೊಳ್ಳೋ ಯೋಗ, ಜಿ ಎಸ್ ಪಾಟೀಲ್ ನಿಮ್ಮಂಥವ್ರಿಗೆ ಸೇವಾ ಮಾಡೋ ಯೋಗ, ಅವ್ರ ಕಾಯಂಬರಿ ಅದನ್ನೇ ಮಾಡ್ತಿರ್ತ ಅಲ್ಲ. ಯೋಗ ಯೋಗ ಕೂಡ್ತು ಅಂದ್ರೆ ಈ ದೇಶದ ಸಂವಿಧಾನ ನಿಮ್ಮ ಕೈಯಲ್ಲಿ ಸಿಗುತ್ತಪ್ಪ. ಏನು ಬುದ್ಧ ಬಸವಣ್ಣ ಅಂಬೇಡ್ಕರ್ ನೆನೆಸಿದ್ರೆ ಆಗೇಲಿ, ಅದರ ಥರ ನೀವು ಭಾರತಾಂಬೆಯ ಸೇವೆಯನ್ನು ಮಾಡಬಾರ್ದು. ಯಾರಿಗೆ ಅನ್ಯಾಯ ಆಗೋದಿಲ್ಲ ಈ ದೇಶದಲ್ಲಿ, ಅನ್ಯಾಯ ಆದರೆ ಬಿಡೋದಿಲ್ಲ. ಯಾವುದು ಬಿಡೋದಿಲ್ಲ? ಕಾನೂನು ಬಿಡೋದಿಲ್ಲ. ಎಲ್ಲಿದೆ ಕಾನೂನು? ನಿಮ್ಮ ಸಂವಿಧಾನದಲ್ಲಿದೆ. ಸಂವಿಧಾನ ರಕ್ಷಣೆ ಮಾಡೋರು ಯಾರು? ಶಾಸನಬದ್ಧವಾಗಿ ಅಧಿಕಾರ ತಗೊಂಡ ಹೋಗ್ತಾ ಇದ್ದಾರಲ್ಲ ಮುಂದೆ ಅಧಿಕಾರ ತಗೊಳ್ಳಿಕ್ಕೆ, ನೀವು ಅದನ್ನು ರಕ್ಷಣೆ ಮಾಡ್ತಕ್ಕಂಥವ್ರು. ಖಂಡಿತ ಆಕತಿ, ಕಾನ್ಫಿಡೆನ್ಸ್ ಇಟ್ಕೊಳ್ರಿ. ಒಂದು ಬೋರ್ಡ್ ಬರ್ಕೊಂಬಿಡ್ರಿ ಇವತ್ತಿನಿಂದ,
ನೀವು ಮನೆಯೊಳಗಿದ್ರೆ ಮನೆಯೊಳಗೆ ಬರ್ಕೊಳ್ರಿ, ನೀವು ಒಂದು ರೂಮ್ನೊಳಗಿದ್ರೆ ರೂಮ್ನಾಗ ಬರ್ಕೊಳ್ರಿ. ಹೇಳ ನೆನಪಿಟ್ಕೊರಿ, ಭಾಳ ಈಸಿ, ಗ್ಯಾರಂಟಿ ಆಗತ್ತಿದು. ಇದು ನನ್ನಿಂದ, ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೋಡೋದು, ಇದು ನನ್ನಿಂದ ಸಾಧ್ಯ. ಇವತ್ತು ನೀವು ಅಂದ್ಕೊಂಡಿರ್ತೀರಿ ನಾಳೆ ಅದನ್ನು ಹೇಳಕ್ಕೆ ಬರೋದೇ ಇಲ್ಲ, ಇದು ನನ್ನಿಂದ ಸಾಧ್ಯ ಎಂದಿದ್ದೆ. ಎಕ್ಸಾಮ್ ಕಂಡಕ್ಟ್ ಮಾಡಿದರು ಬಿರಾದರು, ಭಾಳ ಕಡಿಮೆ ಬಂತು ಅಂತ ಅದನ್ನು ಹಾಗೆ ತಿಳ್ಕೋಬಾರ್ದು. ಪ್ರಯತ್ನ ಹೆಂಗೆ ಮಾಡ್ಬೇಕಂದ್ರೆ, ಹೊಳ್ಳಿ ಈಚೆ ಕಡೆ ಒಂದು ಬೋರ್ಡ್ ಬರ್ಕೊಳ್ರಿ, ನಾನೊಬ್ಬ ಮನುಷ್ಯ ಮಾತ್ರ ಅಂತ ಬರ್ಕೊಳ್ರಿ. ಐ ಆಮ್ ಅ ಮ್ಯಾನ್ ಆಫ್ಟರ್ ಆಲ್. ನಿನ್ನೆ ನಾ ಪ್ರಯತ್ನ ಮಾಡಿದ್ದೆ ಆಗಿಲ್ಲ, ಇವತ್ತು ಬಿಡುದಿಲ್ಲ ಅನ್ಬೇಕು. ಮತ್ತೆ ಇದನ್ನು ನೋಡ್ಬೇಕು, ಇದು ನನ್ನಿಂದ ಸಾಧ್ಯ ಅನ್ಬೇಕು. ಹಿಂಗನ್ರಿ, ಕಾನ್ಫಿಡೆನ್ಸ್ ಆಗಿ ವರ್ಕ್ ಶುರು ಮಾಡ್ರಿ. ಭಾಳ ಅದ್ಭುತ ಇದೆ ಅವರು. ಚಾಣಕ್ಯನ ಮೊನ್ನೆ ನಮ್ಮ ಸ್ಕೂಲಿಗೆ ಬಂದಿದ್ರು, ಡಾಕ್ಟರ್ ಸೇಡಮ್ ಅವರು ಕರ್ಕೊಂಡ್ಬಂದಿದ್ರು, ಬಸವರಾಜ ಪಾಟೀಲ್ ಸೇಡಮ್ ಅವರು. ಇವ್ರ ಬಗ್ಗೆ ಭಾಳ ಅಭಿಮಾನ ನನಗೆ. ನಾನು ಒಂದು ಸಲಹೆ ಮತ್ತು ಒಂದು ವಿನಂತಿ ಬಿರಾದವರೇ, ನೀವು ಒಪ್ಪಿದರೆ ಇಸ್ರೋ ಜೆ ಎನ್ ಸಿ ಎಸ್ ಆರ್ಗೂ ಕೂಡ ಇವ್ರು ಟ್ರೈ ಮಾಡ್ಬೋದು. ಇಸ್ರೋದಲ್ಲಿ ಹುಡುಗರು ಕಡಿಮೆ ಇದಾವೆ, ಇಸ್ರೋದ ಅಟ್ಯಾಚ್ಮೆಂಟ್ ನಮಗೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ನೀವು ಹ್ಞೂ ಅಂದ್ರೆ ಮಧ್ಯೆ ಬೇಕಂದ್ರೆ ಇಸ್ರೋದಿಂದ ಒಬ್ಬಿಬ್ಬರು ವಿಜ್ಞಾನಿಗಳನ್ನು ಕನ್ನಡ ಬರುವವ್ರನ್ನ ಇವರಿಗೆ ಟ್ರೈನಿಂಗ್ ಕೊಡಕ್ಕೆ ಕಳಿಸ್ತೇನೆ ನಾನು, ನೀವು ಹ್ಞೂ ಅಂದ್ರೆ. ಅವ್ರನ್ನ ಕರ್ಕೊಂಬರೋದು ಕಳಿಸೋದು ಕಳಿಸ್ಬೇಕಲ್ಲ, ಮತ್ತೆ ಇಲ್ಲೆಲ್ಲಿ ಇಟ್ಕೋಕಾಕತಿ, ಅದರ ಜವಾಬ್ದಾರಿ ನಂದು. ನೀವು ಇಸ್ರೋದವ್ರ ಕಡೆಯಿಂದ ಒಂದು ದಿನ ಟ್ರೈನಿಂಗ್ ತಗೊಳ್ರಿ, ಅವ್ರೇನು ಸಬ್ಜೆಕ್ಟ್ ಹೇಳೋದಿಲ್ಲ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ. ಜೆ ಎನ್ ಸಿ ಎಸ್ ಆರ್ ನೀವು ಕೇಳಿರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನೀವು ಕೇಳಿರಿ, ಐ ಐ ಟಿ ನೀವು ಕೇಳಿದಿರಿ, ಇವೆಲ್ಲರ ಮಧ್ಯದಿರುವವ್ರನ್ನ ಕರೆಸ್ತೇನೆ. ಈಗ ಜೆ ಎನ್ ಸಿ ಎಸ್ ಆರ್ ಅಂದರೆ ಜವಾಹರಲಾಲ್ ನೆಹರು ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್, ಅದೀಗ ಜಗತ್ತಿನಲ್ಲಿ ಒಂದನೇ ಸ್ಥಾನದಲ್ಲಿದೆ ಜಗತ್ತಿನಲ್ಲಿ. ಅದನ್ನು ಸ್ವಾಮಿ ವಿವೇಕಾನಂದರು ಕನಸು ಕಂಡು, ಬೆಂಗಳೂರಿನಲ್ಲಿ ನೀವು ಹೋಗ್ತಾ ಇದ್ದರೆ ಯಶವಂತಪುರ ಸರ್ಕಲ್ ದಾಟ್ತಾ ಇದ್ದಂಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕಾಣ್ತೈತೆ ನೋಡ್ರಿ. ಒಂದು 200 ಎಕರೆದಲ್ಲಿದೆ, ಅದು ಮುಂದೆ ಜಕ್ಕೂರಿ ಏರ್ಪೋರ್ಟ್ನಲ್ಲಿ, ಅಲ್ಲೊಂದು 300 ಎಕರೆಯಲ್ಲಿ ಜವಾಹರಲಾಲ್ ನೆಹರು ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಜೆ ಎನ್ ಸಿ ಎಸ್ ಆರ್, ಅಲ್ಲಿ ಸಂಶೋಧನೆಗಳು ನಡೀತಾ ಇರ್ತವೆ. ನೀವು ವಿಜ್ಞಾನಿಗಳು ಯಾಕಾಗಬಾರ್ದು, ಅದು ಪೂರ್ತಿ ಹೆಡೆಡ್ ಬೈ ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ಆರ್ ರಾವ್. ಅವರಿಗೆ ಜಗತ್ತಿನಾದ್ಯಂತ ಸುಮಾರು 70,000 ಅವಾರ್ಡ್ ಬಂದಿದ್ದವು. ಅಂಥ ಮಹಾನ್ ಪುಣ್ಯಾತ್ಮ ಕನ್ನಡ ಮೀಡಿಯಂದಲ್ಲಿ ಓದಿ ಚಿಂತಾಮಣಿ ಅಂತ ಸಣ್ಣ ಊರಿನಿಂದ ಭಾರತ ರತ್ನ ಆದರವರು. ಅಲ್ಲಿಂದ ಒಬ್ಬ ವಿಜ್ಞಾನಿಗಳನ್ನು ಕರೆಸ್ತೀನಿ, ಕನ್ನಡ ಮಾಧ್ಯಮದಲ್ಲಿ ಮಾತಾಡುವಂಥವ್ರನ್ನ, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಅನುಕೂಲ ಆಗೋಂಥವ್ರನ್ನ ನೋಡಿ. ನಿಮ್ಮ ಮನಸ್ಸು ಹಂಗುಟ್ಟರ್ನಾದ್ರೆ ವಿಜ್ಞಾನಿ ಆಗಿಬಿಡ್ರಿ. ಸೊ ಇದೆಲ್ಲ ಸಾಧ್ಯತೆ ಇದೆ, ನೀವು ಅರ್ಥ ಮಾಡಿಕೊಳ್ರಿ. ಜಿ ಎಸ್ ಪಾಟೀಲ್ ಅವರ ಮನಸ್ಥಿತಿ ಹೇಗಿದೆ ಅಂದರೆ, ಸೇವಾ ಮಾಡಬೇಕು. ಅವ್ರಿಗೆ ಆ್ಯಕ್ಚುಲಿ ಜ್ವರ ಬಂದವು. ನಾನು ನಿನ್ನೆ ಮೊನ್ನೆ ನಮ್ಮ ವೈಯಕ್ತಿಕ ರಾಜಕೀಯ ವಿಷಯಕ್ಕೆ ಬಂದಿದ್ದೆ, ನಾನು ಭಾಳ ಜ್ವರ ಬಂದಿದ್ವು. ಅವ್ರನ್ನ ಮಾತಾಡ್ಸಕ್ಕಂತ ನಾ ಬಂದೆ, ನನ್ನ ಹೆಂಗದಿ ಅಂತ ಮಾತಾಡ್ಸಿದ್ರು ಅವ್ರು. ಈಗ ನನಗೆ ಡೌಟ್ ಬಂತು, ಜ್ವರ ಕರೆನೂ ಬಂದಿದ್ವು ಸುಳ್ಳು ಬಂದಿದ್ವು ಅಂತ. ಆಮೇಲೆ ಅಂದರು ಐ ಎಸ್ ಪಾಟೀಲ್, ಇಲ್ಲ ಮೊನ್ನೆ ಇದ್ದಕ್ಕಿದ್ದಂಗೆ ಚಳಿ ಜ್ವರ ಬಂತು. ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಉತ್ಸಾಹ, ಬಹುಶಃ ಅವ್ರಿಗೆ ಈಗ ನೀವು ನಿಮ್ಮನ್ನು ಮುಖ ನೋಡಿದ ಮೇಲೆ ಅವ್ರಿಗೆ ಯಾವ ಗುಳಿಗೆ ಬೇಡ, ಔಷಧ ಬೇಡ, ಏಕದಮ್ ಓಡಾಡಿ ನಿಮ್ಮ ಈ ಟ್ರೈನಿಂಗ್ ಪ್ರೋಗ್ರಾಮ್ 2 ತಿಂಗಳದ್ದನ್ನು ಗಮನಿಸುವ ಉತ್ಸಾಹ ಮೂಡ್ತು ನಿಮ್ಮನ್ನು ನೋಡಿದ ಮೇಲೆ. ಹೇಗೆ ಇಲ್ಲೊಂದು ತಂಗಿ ಅಬ್ಬಿಗೆರೆ ಕೇಳಿದ್ದೆ ನಾನು, ಯಾವ್ರ ಜಕ್ಲಿಯರ್ ಮತ್ತು ಇನ್ನು ಎಲ್ಲಿಯಾರ ಹಾಕ್ತಾರ, ಜಕ್ಲಿ ರೋಣ ಅಬ್ಬಿಗೆರಿ ನೆರೆಗಲ್ ಏನೋ ಎಲ್ಲಾರ ಒಂದು ಬಂದ್ರೆ ನಮ್ಮ ಲಕ್ಷ್ಮೇಶ್ವರು ಬಂದಿರ್ತಾವ್ರಿ, ಯಾವ್ರು ಒಂದು ಎರಡು ಎಲ್ಲ ಇಲ್ಲಿಯರ. ಆ ಬುದ್ಧಿವಂತಿಕೆ ಸ್ಥಳ ಇದು, ಮಹಿಮೆ ಇದು, ಸ್ವತಂತ್ರಕ್ಕಾಗಿ ಹೋರಾಡಿದ್ದು, ಗಾಂಧೀಜಿ ಬಂದು ಹೋಗಿದ್ದು, ಒಂದ ಎರಡ ರೋಣದ ಕತೆ, ಅದ್ಭುತ ಇತಿಹಾಸ ನಿರ್ಮಾಣ ಮಾಡಿದಂಥ ಕ್ಷೇತ್ರ ಇದು. ನೀವು ಬುದ್ಧಿವಂತರು ಪುಣ್ಯವಂತರು, ಇಂಥವ್ರನ್ನ ಎಮ್ ಎಲ್ ಎ ಮಾಡಿ ಇಟ್ಕೊಂಡಿರಲ್ಲ, ನಿಮ್ಮ ಬುದ್ಧಿ ಮೆಚ್ಚಬೇಕು ನಾವು ಎಲ್ಲಿ ಹೋದ್ರೂ ಅಲ್ಲ. ಭಾಳ ಸಿಸ್ಟಮೆಟಿಕ್ ಆಗಿ ನಡೆಸ್ತಾರೆ ಇವರು. ಒಬ್ಬೊಬ್ಬರು ಹೆಸರು ಕೇಳಿದರೆ ಎಷ್ಟು ಖುಷಿ ಅನ್ನಿಸ್ತದ್ರಿ. ಬಿರಾದವ್ರ ಬಗ್ಗೆ ನಿಮ್ಗೆ ಹೇಳಿದೆ, ಚಾಣಕ್ಯ ಕರಿಯರ್ ಅಕಾಡೆಮಿ ಬಿಜಾಪುರದಲ್ಲಿದೆ. ನಮ್ಮ ರವಿ ಬರಬೇಕಾಗಿತ್ತು, ಅವರು ಕಮಲ ಪಂತ್ ಅವ್ರದ್ದು ರಿಟೈರ್ಮೆಂಟ್ ಇದೆ ಇವತ್ತು,
ಪಾಪ ಅವರನ್ನು ನಾ ಬರ್ರೀ ರವಿ ಹೊರಟಿದ್ದೀನಿ ನಾನು ಅಂತಂದೆ, ಇಲ್ಲ ನಾ ಇವತ್ತು ನಮ್ಮ ದೊಡ್ಡ ಸಾಹೇಬರದು ರಿಟೈರ್ಮೆಂಟ್ ಇದೆ ಮತ್ತು ನೀವು ಮಧ್ಯೆ ಒಂದಿನ ಬಂದು ಹೋಗ್ಬೇಕಂತಂದೆ, ನಾನು ಖಂಡಿತ ಬರ್ತೇನೆ ಸರ್ ಅಂತ ಹೇಳಿದ್ದಾರೆ. ಬರ್ತಾರೆ ಅವರು, ಅವರು ಸಾಮಾನ್ಯ ನಿಮ್ಮಂಗಿದ್ದವರು ಇವತ್ತು ಆ ಎತ್ತರಕ್ಕೆ ಹೋಗಿದ್ದಾರೆ. ಇವರು ನೋಡಿ, ಮಂಜುನಾಥ್ ಅವರು ಸಾಧನಾ ಅಕಾಡೆಮಿ ಬೆಂಗಳೂರು, ಸಿದ್ದಣ್ಣ ದಳವಾಯರು ಭಾಳ ಫೇಮಸ್ ಅದು ಜೀನಿಯಸ್ ಇನ್ಸ್ಟಿಟ್ಯೂಷನ್, ಮಿರ್ಜಿ ಅವರು ಈಗ ಭಾಳ ಚೆನ್ನಾಗಿ ಮಾತಾಡಿದ್ರಿ, ಬೆಳ್ಳಬ್ಬಿ ಅವರು, ಮತ್ತು ಇದಕ್ಕೆ ಹಿಂದೆ ನಿಂತು ರಕ್ಷಣೆ ಕೊಡೋರು ನಮ್ಮ ಮಿಥುನ್ ಆ್ಯಂಡ್ ಗ್ಯಾಂಗ್ ಅವ್ರು, ಹಿಂದೆ ಕುಂತವರೆಲ್ಲ ಇದಕ್ಕೆ ರಕ್ಷಣೆ. ಬೆಳಿಗ್ಗೆ ಶುರು ಆಗತ್ತೆ, ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಇರ್ತೈತಿ, ನಿಮ್ಮಲ್ಲಿ ಇರೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಊಟದ ಮಧ್ಯಾಹ್ನದ ವ್ಯವಸ್ಥೆ ನಿಮಗೆ, ಆ ಊಟದ್ದಂದ್ರೆ ನಿಮಗೆ ಯಾಕೆ, ನನಗೂ ಆನಂದ ಆಗ್ತದೆ, ನಗಿ ಬರ್ತದೆ, ಖುಷಿ ಆಗ್ತದೆ. ಅಂದರೆ ನಿಮಗೆ ಉಚಿತ ಊಟ, ಉಚಿತವಾಗಿ ನಿಮಗೆ ಎಲ್ಲ ಟ್ರೈನಿಂಗು, ಆ ಪುಸ್ತಕ ಇವೆಲ್ಲ ಮಾಡಿಕೊಡ್ತಾರಲ್ಲ ಪುಣ್ಯಾತ್ಮ, ನಾಳೆ ನೀವು ನೆನೆಸುವಾಗ ಡ್ಯೂಟಿ ಮಾಡುವಾಗ ಆ ತಂಗಿ ಹೇಳಿಲ್ಲಲ್ಲ ಸಮಾನರಾಗಿ ನೋಡಬೇಕು ಅಂತ, ನಾಳೆ ನಿಮಗೆ ಖಂಡಿತ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಬದ್ಧ ಅಧಿಕಾರ ಬಂದೇ ಬರುತ್ತೆ. ಬಂದಾಗ ನಡ್ಕೋಬೇಕಾಗಿದ್ದು ಇಷ್ಟ, ಎತ್ತರಕ್ಕೆ ಹೋಗಿರ್ತೀರಿ ಅವಾಗ, ಎತ್ತರಕ್ಕೆ ಹೋಗಿರ್ತೀರಿ, ಹದ್ದು ಭಾಳ ಎತ್ತರಕ್ಕೆ ಹೋಗಿರ್ತೈತಿ, ಹದ್ದು ಭಾಳ ಎತ್ತರಕ್ಕೆ ಹೋಗಿರ್ತೈತಿ, ಆದರೆ ಕೆಟ್ಟದ್ರ ಮೇಲೆ ಕಣ್ಣಿರ್ತೈತಿ ಅದ್ರದ್ದು. ಕೋಳಿ ತಿಪ್ಪಿ ಒಳಗಿರ್ತೈತಿ, ತಿಪ್ಪಿ ಒಳಗೆ ಇದ್ರೂ ಕೂಡ ಅದು ಬರೀ ಕಾಳ ತಿಂತೈತಿ, ಬೇರೆ ತಿನ್ನೋದಲ್ಲ ಅದು. ಹಂಗಿರ್ತೀರ, ಹಂಗಿರ್ರಿ. ಮತ್ತೊಮ್ಮೆ ಮಧ್ಯೆ ನಾನು ಇಸ್ರೋದಿಂದ ಅಥವಾ ಜೆ ಎನ್ ಸಿ ಎಸ್ ಆರ್ ಇಂದ ಭಾರತ ರತ್ನ ಪ್ರೊಫೆಸರ್ ಶಿವಣ್ಣ ರಾವ್ ಅವರಿಂದ ಎಲ್ಲಿ ಯಾರು ಸಾಧ್ಯ ಅದರತ್ತೋ ಐ ಐ ಟಿ ಕನೆಕ್ಟಿಂಗ್ ಇರೋರ್ನು ನೋಡಿ ಬಿರಾದಾರ್ ಸರ್ ಕೂಟ ಮಾತಾಡ್ಕೊಂಡು ಒಂದು ದಿನ ಅವ್ರನ್ನ ಕರ್ಕೊಂಡು ಅವಾಗ ಬಂದು ಹೋಗಿರ್ತೀನಿ. ನೀವು ಅರ್ಧ ಆಫೀಸರ್ ಆಗಿರ್ತೀರಿ ಅವಾಗ, ಆ ಟೈಮ್ನಾಗ ಇನ್ನಿಷ್ಟು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಆಗ್ರಿ, ಗೋ ಹೆಡ್, ಆಲ್ ದ ಬೆಸ್ಟ್, ಬಿ ಎ ಸಿನ್ಸಿಯರ್ ಸಿನ್ಸಿಯರ್ ಇಂಡಿಯನ್ ಸೋಲ್ಜರ್, ಆಲ್ ದ ಬೆಸ್ಟ್. ನಮ್ಮ ಈಶ್ವರ ಗುರುಗಳ ಮಾತು ಒಂದೊಂದು ಅಣುಬಾಂಬ್ ಇದ್ದಂಗಿದ್ದು ಅಲ್ವಾ, ಏನಿದ್ದು ಅದಕ್ಕಾಗಿ ವಿವೇಕಾನಂದ ಹೇಳ್ತಾರೆ, ಆಲ್ ಪವರ್ ಈಸ್ ವಿತಿನ್ ಯು, ಬಿಲೀವ್ ಇನ್ ದ್ಯಾಟ್, ಡೋಂಟ್ ಬಿಲೀವ್ ದ್ಯಾಟ್ ಯು ಆರ್ ವೀಕ್, ವೀಕ್ನೆಸ್ ಇಸ್ ಸಿನ್ ಅಂಡ್ ವೀಕ್ನೆಸ್ ಇಸ್ ಡೆತ್, ಸ್ಟ್ಯಾಂಡ್ ಅಪ್ ಅಂಡ್ ಎಕ್ಸ್ಪ್ರೆಸ್ ಡಿವಿಟಿ ವಿತಿನ್ ಯು ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳಿದಂತ ವಿವೇಕಾನಂದರು ಇನ್ನೊಂದು ಮಾತು ಹೇಳ್ತಾರೆ, Arise, awake, not stop till the goal is reached. ಏಳಿ ಎದ್ದೇಳಿ. ನನಗೆ ರೇಡಿಯೋ ಸೌಂಡು ಟಿವಿ ಸೌಂಡ್ ಆಗಿಬರಲ್ಲ, ನನಗೆ ಏನಿದ್ರು ಡಿಜೆ ಸೌಂಡ್ ಬೇಕು. ಯಾವ ಸೌಂಡು? ಏಳಿ ಎದ್ದೇಳಿ. ನಿಮ್ಮೆಲ್ಲರನ್ನ ಬಡಿದೆಬ್ಬಿಸಿದಂತ ಈಶ್ವರ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಂತೆಲ್ಲ ಹೃದಯಪೂರ್ವಕದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜನಪ್ರಿಯ ಶಾಸಕರಾದಂತಹ ಜಿ ಎಸ್ ಪಾಟೀಲ್ ಸರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಅಲ್ಲೇ ಕೂತ್ಕೊಳ್ಳಿ ಸರ್, ಅಲ್ಲೇ ಅಲ್ಲೇ ಕೂತ್ಕೊಳ್ಳಿ ಸರ್, ಕೊಡಿ ಅದು. ಪ್ರಾರಂಭದಲ್ಲಿ ಲಿಂಗೈಕ್ಯ ಗುರು ಅಂದಾನ್ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ನಮ್ಮ ತಂದೆಯವರ ಹೆಸರಿನ ಮೇಲೆ ಇರತಕ್ಕಂಥ ಎಸ್ ಆರ್ ಪಾಟೀಲ್ ಫೌಂಡೇಶನ್ ಅದರ ವತಿಯಿಂದ ವಿಶೇಷವಾಗಿ ಭಾಳ ಮಹತ್ವದ ಕಾರ್ಯಕ್ರಮ ಯಾವಾಗಲೂ ನಾವು ಉತ್ತರ ಕರ್ನಾಟಕದ ಜನತೆ ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರದಲ್ಲಿ ನಾವು ಆಯ್ಕೆ ಆಗೋದು ಭಾಳ ಕಷ್ಟಕಾಲ ಇತ್ತು. ಆದರೆ ಇವತ್ತು ಅನೇಕ ಇಂಥ
ತರಬೇತಿ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆದಮೇಲೆ ಇವತ್ತು ಭಾಳಷ್ಟು ಅವಕಾಶಗಳು ನಮ್ಮ ಉತ್ತರ ಕರ್ನಾಟಕದ ಉತ್ಸಾಹಿ ಯುವಕರಿಗೆ ಯುವತಿಯರಿಗೆ ಸಿಗಲಿಕ್ಕೆ ಸಾಧ್ಯ ಆಗಿದೆ. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ವಿಶೇಷವಾಗಿ ನಮ್ಮ ರೋಣ ತಾಲೂಕು ಗದಗ ಜಿಲ್ಲೆ ಮತ್ತು ಅಕ್ಕಪಕ್ಕದ ತಾಲೂಕುಗಳಿಂದ ಬಂದರೂ ಅವ್ರಿಗೆ ನಾನು ಪ್ರಯತ್ನ ಮಾಡಬೇಕು, ಕನಿಷ್ಠ ಪಕ್ಷ ಒಂದು ದೀರ್ಘಾವಧಿಯ ತರಬೇತಿಯನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ನನ್ನ ಮನಸ್ಸಿತ್ತು. ಅದಕ್ಕೆ ಪುಷ್ಟಿ ಕೊಟ್ಟವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಅಶೋಕ್ ಮಿರ್ಜಿಯವರು. ಅವ್ರಿಗೆ ಮೊದಲೇ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ನನ್ನ ಸಂಪರ್ಕಕ್ಕೆ ಬಂದಮೇಲೆ ಅವರು ಇಲ್ಲಿರ್ತಕ್ಕಂಥ ಪ್ರತಿಭೆ ಸಮಾಜಕ್ಕೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವೆಲ್ಲ ಅವ್ರನ್ನ ಉಪಯೋಗ ತಗೊಳ್ಬೇಕು, ಅವರಿಗೆ ಅವಕಾಶ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವಂಥ ಶಕ್ತಿ ಇದ್ದರೆ ಅದಕ್ಕೆ ಮಾಡಬೇಕು ಅನ್ನೋ ವಿಚಾರವನ್ನು ಅವರ ಉದ್ದೇಶ ಇತ್ತು. ಅದಕ್ಕೆ ನಾವು ಹಿಂದೆ 2 ತಿಂಗಳಿಂದನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಯಾಕಂದರೆ ಈಗಾಗಲೇ KS ಮತ್ತು ಈ ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರಿ ಏನು ನೌಕರದಾರಿ ಕಾಲ್ ಫಾರ್ ಮಾಡಿದರು, ಅವು ಇಂಟರ್ವ್ಯೂ ಬರೋಳಗ ಅವರಿಗೆ ತರಬೇತಿ ಸಿಕ್ಕರೆ ಒಳ್ಳೆಯದನ್ನು ವಿಚಾರ ಇಟ್ಟುಕೊಂಡು ಆ ಕಾರ್ಯ ಮಾಡಿದ್ದು. ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆ ಬಂತು, 2 ತಿಂಗಳ ನೀತಿ ಸಂಹಿತೆಯಲ್ಲಿ ಕಾಲ ಕಳೀಬೇಕಾದ, ಆದರೂ ಕೂಡ ಆ ನೀತಿ ಸಂಹಿತೆ ಮುಗಿದ ಮೇಲೆ ನಾವು ನಮ್ಮ ಇಚ್ಛೆಯನ್ನು ಪೂರೈಸಬೇಕು ಅನ್ನೋ ವಿಚಾರವನ್ನು ಅವರಲ್ಲಿ ಕೇಳಿಕೊಂಡಾಗ ಸ್ವಲ್ಪ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅತ್ಯಂತ ತಜ್ಞರನ್ನು ಯಾರು ಈ ಒಂದು ವಿಷಯದಲ್ಲಿ ಪರಿಣಿತರಿರ್ತಾರೆ, ಉತ್ತಮ ಸಾಧನೆ ಮಾಡಿದ್ದಾರೆ, ಅಂಥವ್ರ ಮುಖಾಂತರ ಇವತ್ತು ಈ ತರಬೇತಿಯನ್ನು ಕೊಡೋಣ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರು, ಈಗಾಗಲೇ ಸಾವಿರಾರು ಮಕ್ಕಳಿಗೆ ಅವರಿಗೆ ಅವರ ಜೀವನವನ್ನು ರೂಪಿಸಿದಂಥವ್ರು ಆದ ಸನ್ಮಾನ್ಯ NM ಬಿರಾದರ್ ಸಾಹೇಬರೇ, ಅದೇ ರೀತಿ ನಮ್ಮ ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಶ್ರೀ ಶಂಕರ್ ಬೆಳ್ಳುಬ್ಬಿಯವರೇ,
ನಮ್ಮ ಜೀನಿಯಸ್ ಅಕಾಡೆಮಿಯ ಮುಖ್ಯಸ್ಥರು ಇಲ್ಲೇ ಧಾರವಾಡದಲ್ಲಿ ಆದಂಥ ಸನ್ಮಾನ್ಯ ಸಿದ್ದಣ್ಣ ದಳ್ವಾಯಿ ಅವರೇ, ಸಹೋದರ ಐಎಸ್ ಪಾಟೀಲ್ ರೇ, ಟಿ ಈಶ್ವರ್ ಅವರೇ ಮತ್ತು ನಮ್ಮ ಬಿರಾದರ್ ಅವರೇ, ನಮ್ಮ ಮಿರ್ಜಿ ಅವರೇ, ಯಾವತ್ತೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಈಗೆಲ್ಲರೂ ಮಾತನಾಡಿದ್ದಾರೆ. ಇನ್ನೂ ನೀವೆಲ್ಲ ಅವರ ಲೆಕ್ಚರನ್ನು ಕೇಳಬೇಕನ್ನೋ ಹವ್ಯಾಸ ನಿಮಗೂ ಇದೆ. ನಾನು ಹೆಚ್ಚಿಗೆ ಮಾತನಾಡದೆ ಬಹುಶಃ ಇವೇನು ನಾವೆಲ್ಲ ನಮ್ಮ ಮನೆತಂದವರು ಈ ಸಮಾಜ ಸೇವೆ ಬಡವರ ಬಗ್ಗೆ ಕಳಕಳಿ ಒಂದು ಜಾತ್ಯತೀತ ಮನೋಭಾವನೆ ಮತ್ತು ಅದರ ಜೊತೆಗೆ ಶಿಕ್ಷಣದ ಬಗ್ಗೆ ಹೆಚ್ಚು ನಮಗೆ ಪ್ರೇರಣೆ ಕೊಟ್ಟವರು ನಮ್ಮ ತಂದೆ ತಾಯಿ. ನಾವೆಲ್ಲ ಸಣ್ಣವರಿದ್ದಾಗ ಇದನ್ನು 50 ಇಸವಿಯಲ್ಲಿ ಹೇಳ್ತೀನಿ, 50 ಇಸವಿಯಲ್ಲಿ ನಮಗೆಲ್ಲ ಅವತ್ತಿನ ಕಾಲದಲ್ಲಿ ನಮ್ಮನ್ನೆಲ್ಲ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಅವರು. ಅವರ ಚಿಂತನೆ ಅಷ್ಟೇ ಇತ್ತು, ನಮ್ಮ ತಾಯಿ ಚಿಂತನೆ ಯಾವಾಗಲೂ ಶಿಕ್ಷಣದ ಬಗ್ಗೆ ನೀವೆಲ್ಲ ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಕೂಡ ಕೊಟ್ಟಂಥವ್ರು. ನಮ್ಮ ತಂದೆಯವರಿದ್ದಾಗ ನಮ್ಮ ರೋಣದಲ್ಲಿನ ಅವತ್ತಿನ ಕಾಲದಲ್ಲಿ ಈಗೇನು ಕನ್ನಡ ಶಾಲೆ ಅದು ಸರ್ಕಾರಿ ಕನ್ನಡ ಶಾಲೆ, ಅವತ್ತು ಅದಕ್ಕೆ 30 ಕೋಣಿ ಉಚಿತವಾಗಿ ನಮ್ಮ ನಗರದ ಎಲ್ಲ ಮಹಿಳೆಯರನ್ನ ಕಟ್ಟಿಕೊಂಡು ಕಟ್ಟಿದಂಥವ್ರು ಅವರು. ಹಾಗಾಗಿ ಇವತ್ತು ನಾವೆಲ್ಲ ಅವರ ವಿಚಾರಧಾರೆಗಳಿಗೆ ಇವತ್ತು ನಾವು ಒತ್ತು ಕೊಟ್ಟು ಮುನ್ನಡೆದಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ಸಹೋದರ ಬಿ ಎಸ್ ಪಾಟೀಲ್ರು, ಬಹುಶಃ ಅವರು ನಮ್ಮ ಗದಗ ಜಿಲ್ಲೆಗೆ ಮೊದಲೇ ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮಿದವರು. ಅವರ ಮಾರ್ಗದರ್ಶನ, ಅವರ ಬೆಂಬಲ ಕೂಡ ಭಾಳಷ್ಟಿದೆ ನಮಗೆ. ಅವರು ಇಂಥ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಭಾಳಷ್ಟು ಪ್ರೋತ್ಸಾಹ, ನಾವೇನೇ ವಿಚಾರಗಳನ್ನು ತೆಗೆದುಕೊಂಡು ಹೋದರೂ ಕೂಡ ಅವಕ್ಕೆಲ್ಲ ಪ್ರೋತ್ಸಾಹ ನೀಡಿ ವಿವಿಧ ಸಂಸ್ಥೆಗಳಿಂದ ಬೇರೆ ಬೇರೆ ವಿಚಾರಗಳಿಂದ ನಮಗೆಲ್ಲ ಸಹಾಯ ಸಹಕಾರ ಮಾಡಿದಂಥವ್ರು. ಹಾಗಾಗಿ ಇವತ್ತು ಇವೆಲ್ಲ ಕಾರ್ಯವನ್ನು ನಿಮ್ಮೆಲ್ಲರ ಸಹಯೋಗ ಬೆಂಬಲ ಆಶೀರ್ವಾದದಿಂದ ಇವತ್ತು ನಡ್ಕೊಂಡು ಬಂದಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಈಗಾಗಲೇ ನಡೆದಂಥ ಶಿಕ್ಷಣ ಸಂಸ್ಥೆಗಳು 1992-93 ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದೇವೆ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ. ಅದಕ್ಕೆ ನನ್ನ ವಿಚಾರಗಳಷ್ಟೇ, ಈಗಾಗಲೇ ನಮ್ಮ ಬಿರಾದರ್ ಸರ್ ಹೇಳಿದರು, ರಾಜಕೀಯವಾಗಿ ನಾನು ಈ ಕಾರ್ಯಕ್ರಮ ಮಾಡಿಲ್ಲ, ಮಕ್ಕಳೇ ನೀವು ಮುಂದೆ ಬರಬೇಕು,
ತಾಲೂಕಿನ ಕೀರ್ತಿಯನ್ನು ತರಬೇಕು. ಬರೀ ನಾವು ಹಿಂದಿನ ಇತಿಹಾಸವನ್ನು ಓದ್ಕೊಂಡು ಹೋಗೋದು ಬೇಡ, ಮತ್ತು ಹೊಸ ಹೊಸ ಇತಿಹಾಸವನ್ನು ಇವೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ನಮ್ಮ ನಂಬಿಕೆ ಇದೆ. ಅದಕ್ಕೆ ನೀವೆಲ್ಲ ತಪ್ಪದೆ ನೀವೆಲ್ಲ 2 ತಿಂಗಳ ಪರ್ಯಂತ ನೀವು ಬರ್ರಿ, ನಿಮಗೆಲ್ಲ ಒಳ್ಳೆಯ ತರಬೇತಿ ಕೊಡ್ತೀವಿ. ಈಗಾಗಲೇ ಹೇಳಿದಂಗೆ ಎಲ್ಲ ನುರಿತ ಜವಾಬ್ದಾರಿಯುತ ಪ್ರತಿಭಾವಂತ ವಿದ್ಯಾವಂತ ಎಲ್ಲ ಅಧಿಕಾರಿಗಳಾಗಲಿ ಶಿಕ್ಷಕರಾಗಲಿ ತಮ್ಮದ ಅನುಭವ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊತಾರ, ನೀವೆಲ್ಲ ಅದನ್ನು ಸ್ವೀಕಾರ ಮಾಡ್ತೀರಿ ಅಂತೇಳಿ ನಂಬಿ ಇವತ್ತು ಎಲ್ಲ ನಮ್ಮ ಮಿರ್ಜಿಯವರು ಆದಿಯಾಗಿ ನಮ್ಮ ಬಿರಾದರ್ ಸರ್ಗೆ, ನಮ್ಮ ಬೆಳ್ಳುಬ್ಬಿ ಸರ್ಗೆ, ದಳವಾಯಿ ಸರ್ಗೆ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ನಮ್ಮ ಮಂಜುನಾಥ್ ಅವರು ಅವರೆಲ್ಲ, ಯಾಕಂದ್ರೆ ಮಂಜುನಾಥ್ ಅವರು ಕೂಡ ಬೆಂಗಳೂರಿನ ಸಾಧನಾ ಅಕಾಡೆಮಿಯ ಮುಖ್ಯಸ್ಥರವರು, ಅದು ಭಾಳ ಶ್ರೇಷ್ಠವಾದಂಥ ಅಕಾಡೆಮಿ, ಅವರೆಲ್ಲ ಇಲ್ಲಿ ಪಾಲ್ಗೊಳ್ತಾರಂದರೆ ನಮಗೆಲ್ಲ ಭಾಳ ಹೆಮ್ಮೆಯ ವಿಷಯ, ಅದರ ಉಪಯೋಗವನ್ನು ಪಡಿತೀರಿ ಅಂತೇಳಿ. ಯಾಕಂದರೆ ನಮ್ಮ ಇಚ್ಛೆ ಏನು, ಈ ತರಬೇತಿ ಒಂದೇ ವರ್ಷ ಮಾಡಿ ಕೈ ಬಿಡೋದು ಬೇಡ, ನಿಮ್ಮ ಫಲಿತಾಂಶದ ಮೇಲೆ ಮುಂದುವರಿಸ್ತೀನಿ ನಾನು. ಅದಕ್ಕೆ ನೀವು ಅದಕ್ಕೆ ಎಷ್ಟು ಸ್ಪಂದನೆ ಮಾಡ್ತೀರಿ ಅದ್ರ ಮೇಲೆ ಈ ಕಾರ್ಯಕ್ರಮ ಮುಂದೆ ನಡೀತೈತೆ ಅನ್ನೋ ವಿಚಾರ ಇಟ್ಕೊಂಡು ನಿಮ್ಮೆಲ್ಲರಿಗೆ ಶುಭ ಆಗಲಿ, ಬಂದಂಥ ಅತಿಥಿಗಳಿಗೆ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು. ಅತ್ಯಂತ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿದಂತಹ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು. ಅಶೋಕ್ ಮಿರ್ಜಿ ಸರ್ ಮತ್ತು ನಾವು ಬೆಂಗಳೂರಿಂದ ಬರುವಾಗ ಮಾತಾಡ್ತಾ ಇದ್ದೆ ನಾನು, ಸರ್ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ, ಪುಸ್ತಕಗಳು ಬರೆದಿರಾ, ಪಾಠ ಮಾಡ್ತೀರಾ, ಇವೆಲ್ಲ ಹೆಂಗೆ ಸಾಧ್ಯ ನಿಮ್ಗೆ ಅಂತಂದಾಗ ನನಗೆ ಒಂದೇ ಮಾತು ಹೇಳಿದವರು, ನೀವು ಬರೀ ನನ್ನನ್ನು ನೋಡಿದ್ದೀರಾ ಆದರೆ ನನ್ನ ಮೂಲವನ್ನು ನೋಡಿಲ್ಲ. ಯಾಕಂದರೆ 24 ಗಂಟೆನೂ ಕೂಡ ಮಾತನಾಡದೆ ಬರೀ ಕೆಲಸ ಮಾಡುವಂಥ ಒಬ್ಬ ಶಾಸಕರ ನಾನು ಭೇಟಿತೇನೆ. ಅವರೇ ಜಿ ಎಸ್ ಪಾಟೀಲ್ ಸರ್ ಅಂತ ಹೇಳಿದರು, ಅವರ ಜೋರ ಚಪ್ಪಾಳೆಗಳ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಜಿ ಎಸ್ ಪಾಟೀಲ್ ಸರ್ ಒಂದು ಮಾತು ಹೇಳಿದ್ರು, ಎಲ್ಲಿ ತನಕ ಬರೀ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡ್ತಿರೋ, ನಿಮ್ಮ ಜೀವನದಲ್ಲಿ ಕೂಡ ನೀವು ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡಿ ಅಂತೇಳಿ ಇತಿಹಾಸದ ನಿರ್ಮಾಣಕ್ಕೆ ಭದ್ರ ಬುನಾದಿನ ಹಾಕಿಕೊಡ್ತಾ ಇದ್ದಾರೆ. ಹಾಗಾಗಿ ಜೋರದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಆತ್ಮೀಯರೇ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಎನ್ ಎಂ ಬಿರಾದಾರ್ ಗುರುಗಳು, ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಅವರಿಗೆ, ಮಾನ್ಯ ಶಾಸಕರು ಅತಿಥಿ ಮಹೋದಯರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲ ಸರ್, 4 ಜನರಿಗೆ ಅತಿಥಿಗೆ ಮಾತ್ರ. ಓಕೆ ನೋಡಿ, ನಿಮ್ಮ ಸಮಯ ಒಂದು ಕ್ಷಣನೂ ಕೂಡ ಕಳ್ಕೋಬಾರ್ದು ನೀವು, ಯಾಕಂದ್ರೆ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅನ್ನೋ ಹಾಗೆ ಸಮಯ ಮತ್ತು ಸಮುದ್ರ ಅಲೆಗಳು ಯಾರನ್ನು ಕೂಡ ಕಾಯುವುದಿಲ್ಲ. ಯಾಕಂದ್ರೆ ಗಾಡ್ ನೆವರ್ ಪೋಸ್ಟ್ಪೋನ್ ಅವರ್ ಡೆತ್, ವೈ ಶುಡ್ ಪೋಸ್ಟ್ಪೋನ್ ಅವರ್ ಆಬ್ಜೆಕ್ಟ್ ಇನ್ ಅವರ್ ಲೈಫ್ ಅನ್ನೋ ಹಾಗೆ ನಮ್ಮ ಜೀವನದಲ್ಲಿ ದೇವರು ಯಾವತ್ತು ನಮ್ಮ ಸಾವನ್ನ ಒಂದು ಕ್ಷಣವನ್ನು ಕೂಡ ಮುಂದೂಡಲ್ಲ. ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಗುರಿಗಳನ್ನು ಯಾಕೆ ಮುಂದೂಡಬೇಕು, ಒಂದು ನಿಮಿಷವೂ ಕೂಡ ಟೈಮ್ ವೇಸ್ಟ್ ಆಗಬಾರದು ಅಂತೇಳಿ ಆ ಸಮಯದ ಮಹತ್ವವನ್ನು ಹೇಳಿದಂತಹ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು. ಆತ್ಮೀಯರೇ ನೋಡಿ, ಈಗ ಬಂದಿದ್ದೀವಿ ಅನಿಸ್ಬಿಡ್ತು, ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾದ ವಿಚಾರಗಳನ್ನು ಕಳೆದು
ಈಗ ಒಂದನೇ ಅರ್ಪಣೆಗೆ ಬಂದ್ಬಿಟ್ಟೆವು ಅಂದ್ರೆ ಹೀಗೆ ನಮ್ಮ ಜೀವನದ ಸಮಯಗಳು ಹೋಗ್ತಾ ಇರುತ್ತೆ. ಇದೇ ಪುಣ್ಯಭೂಮಿಯಲ್ಲಿ 2011 ಸಿದ್ದೇಶ್ವರ ಸ್ವಾಮೀಜಿಗಳು ಏನತ್ತಲ್ಲ ಈ ಒಂದು ಪ್ರವಚನ ನೀಡಿದಂತ ಪುಣ್ಯಭೂಮಿ ಇದೆ. ನೀವೆಲ್ಲರೂ ಕೂಡ ತುಂಬಾ ಭಾಗ್ಯಶಾಲಿಗಳು. ಎಸ್ಆರ್ ಫೌಂಡೇಶನ್ ರೋಣ್ ಗದಗ್ ಜಿಲ್ಲೆ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಈಗ ವಂದನಾರ್ಪಣೆಯ ನಡೆಸಿಕೊಡ್ತಾ ಇದ್ದಾನೆ. ನಾನು ಗುರುದೇವ್ ಬಳುಂಡಗಿ, ವಿಜಯಪುರ ಜಿಲ್ಲೆ, ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಭಾರತ ಸಂವಿಧಾನ ಮತ್ತು ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ, ಮೋಟಿವೇಶನಲ್ ಸ್ಪೀಕರ್, ಪಬ್ಲಿಕ್ ಸ್ಪೀಕರ್, ಆಂಕರ್, ಕೌನ್ಸಿಲರ್ ಆಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೆ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ಆಯಸ್ ಪಾಟೀಲ್ ಸರ್, ಚೇರ್ಮನ್ನರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ರೋಣ್, ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೋರದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಎನ್ಎಂ ಬಿರಾದರ್ ಗುರುಗಳು, ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ, ಇವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತಹ ಸಿದ್ದಣ್ಣ ದಳವೈ ಸರ್, ಮುಖ್ಯಸ್ಥರು ಜೀನಿಯಸ್ ಕರಿಯರ್ ಅಕಾಡೆಮಿ ಧಾರವಾಡ, ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗೋದಕ್ಕೆ ಬೆನ್ನೆಲುಬಾಗಿ ನಿಂತಹ ಶ್ರೀ ಅಶೋಕ್ ಮಿರ್ಜಿ, ಅಸಿಸ್ಟೆಂಟ್ ಕಮಿಷನರ್ GST ಬೆಂಗಳೂರು, ಇವರಿಗೆ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀ ಶಂಕರ್ ಬೆಳ್ಳುಬ್ಬಿ, ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ, ಇವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಿಥುನ್ ಜಿ ಪಾಟೀಲ್, ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಅವಕಾಶವನ್ನು ಮಾಡಿಕೊಂಡು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು 2 ನಿಮಿಷದಲ್ಲಿ ಈಗ ಮತ್ತೆ ನಿಮ್ಮ ವಿಶೇಷವಾದ ಉಪನ್ಯಾಸವನ್ನು ನೀಡಲಿದ್ದಾರೆ. ಹಾಗಾಗಿ ಅತಿಥಿ ಮಹೋದಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತೆ ಎಲ್ಲರಿಗೂ ಕೂಡ SR ಫೌಂಡೇಶನ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಗದ್ದಲ ಮಾಡಬಾರ್ದು. ನೋಡಿ, ಯಾರ್ಯಾರು ನಿಂತ್ಕೊಂಡಿದಾರಲ್ಲ ಅವ್ರೆಲ್ಲರೂ ಕುತ್ಕೊಳ್ಳೋಕೆ ಅವಕಾಶ ಕೊಡ್ತೀವಿ. 1-2 ನಿಮಿಷ ವೇಟ್ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಕೊಡ್ತೀವಿ. ಕುರ್ಚಿ ಮೇಲೆ ಕುತ್ಕೊಂಡವರು ಬೀಳಬಹುದು, ನೆಲದ ಮೇಲೆ ಕುತ್ಕೊಂಡಂತ ವ್ಯಕ್ತಿ ಜೀವನದಾಗ ಎಂದೂ ಬೀಳಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ನಿಂತ್ಕೊಂಡಂತ ವ್ಯಕ್ತಿಗೆ ಇಲ್ಲಿ ಅವಕಾಶ ಕೊಡ್ತೇನೆ, ವೇಟ್ ಮಾಡಿ. ಇವತ್ತೇನಿದ್ರು ನ್ಯೂಕ್ಲಿಯರ್ ಬಾಂಬ್, ಜ್ಞಾನದ ಭಂಡಾರದೇ ನಿಮ್ಮ ಜೊತೆಗಿದ್ದಾರೆ. ಒಬ್ಬರಿಗಿಂತ ಇನ್ನೊಬ್ರು ಅತಿಥಿ ಅತಿರಥ ಮಹಾರಥರು ನಿಮ್ಮ ಜೊತೆ ಇದ್ದಾರೆ ಆತ್ಮೀಯರೇ. ಹಾಗಾಗಿ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವಯ್ಯ, ನಿಮ್ಮ ದಾನವನುಂಡು ಅನ್ಯರ ಬೊಗಳುವ ಕುನ್ನಿಗಳನ್ನ ಏನೆಂಬೆರೆ ರಾಮನಾಥ ಅಂತ ಕರ್ನಾಟಕದ ಮೊದಲ ವಚನಕಾರ ಜೇಡರ ದಾಸಿಮಯ್ಯನ ಹೇಳ್ತಾರೆ. ಹಾಗಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತಹ ಸದಾಭಿಪ್ರಾಯದಿಂದ ನಮ್ಮ ನಾಡಿನ ಜನಪ್ರಿಯ ಶಾಸಕರಾದಂತಹ GS ಪಾಟೀಲ್ ಸರ್ ಅವರು ಅದ್ಭುತವಾದಂತಹ ಜ್ಞಾನದ ಸಾಗರವನ್ನ 2 ತಿಂಗಳ ಕಾಲ ಹೇಗೆ 2011 ಸಿದ್ದೇಶ್ವರ ಸ್ವಾಮೀಜಿಗಳು ಇದೇ ಒಂದು ಗ್ರೌಂಡ್ ಅಲ್ಲಿ ತಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಹಂಚಿದ್ರು. ಸುದೀರ್ಘ 2 ತಿಂಗಳ ಕಾಲ ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಇವೆಂಟ್ ಎನ್ನುವಂಥ ಈ 10 ಹಲವಾರು ವಿಷಯಗಳನ್ನು ನಿಮಗೆ ಹೇಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಗೆ
ಬೇಕು ಅನ್ನೋದು ನಮ್ಮ ಕೈ ಒಳಗೆ ಇರಲ್ಲ, ನಮ್ಮ ಜೀವನದಾಗ ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರ್ತಂತ ಸಿದ್ದಣ್ಣ ದಳವಯ್ಯ ಅವರು ತೋರಿಸ್ಕೊಟ್ಟಿದ್ದಾರೆ. ಜೋರದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಓದಿದ್ದು BSc, ಪಾಠ ಮಾಡೋದು ಇತಿಹಾಸ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಮನಸ್ಸಿದ್ದಲ್ಲಿ ಮಾರ್ಗ ಇರುತ್ತದೆ. ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯ ಅಧ್ಯಕ್ಷರಾದವರು, ಅವರು MCOM ಮುಗಿಸಿದ್ದು. ಅವರು ಯಾವ ಪಾಠ ಮಾಡ್ತಾರಂದ್ರೆ ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಇವೆಂಟ್. ಯಾವುದು ಉಳಿತು? ಯಾವುದು ಉಳಿಲಿಲ್ಲ. ಅದಕ್ಕಾಗಿ ನಾವು ಗ್ರೀಸಲ್ಲಿ ಓದುವಾಗ ಗೊತ್ತಾಗುತ್ತೆ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ಲಿ ಬರುವಾಗ ಈ ಅಲೆಕ್ಸಾಂಡರ್ ಗುರು ಯಾರು? ಅರಿಸ್ಟಾಟಲ್. ಅರಿಸ್ಟಾಟಲ್ ಅನ್ನ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮುಂದೆ ಚಾಣಕ್ಯ ಕರಿಯರ್ ಅಕಾಡೆಮಿಯ ರೂವಾರಿಗಳಾದಂತ ನಿಂಗನ್ಗಳು ಮನೆ ಮಾತಾಗುವಂತೆ ಒಂದು ಜ್ಞಾನ ಧಾರೆ ನೀಡಿದಂತಹ ನಿಂಗನಗೌಡರು ಬಿರಾದ ಸರ್ ನಮ್ಮ ಮುಂದಿದ್ದಾರೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋಣ. ವಿವೇಕಾನಂದರು ನೀವು ನೋಡಿಲ್ಲ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, Arise, awake, not stop till the goal is reached ಅಂತ ನಮ್ಮ ಗದಗ ಜಿಲ್ಲೆಯ ಯುವಕರನ್ನ, ಅವರ ಕಿಚ್ಚನ್ನ, ಸಾಧನೆಯ ಹುಚ್ಚನ್ನ ಹಿಡಿಸೋದಕ್ಕೆ ಈಗ ನಿಮ್ಮ ಮುಂದೆ ನಿಂಗನಗೌಡ ಬಿರಾದಾರ್ ಅವರು, ಆಧುನಿಕ ಚಾಣಕ್ಯ ಅಂತಲೇ ನಾವು ಅವರು ಕರ್ನಾಟಕ ರಾಜ್ಯದಂತ ಹೆಸರುವಾಸಿಯಾಗಿ ಇವತ್ತು ಜ್ಞಾನ ಧಾರೆಯನ್ನ ನಿಮ್ಗೆ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ನಿಂಗನಗೌಡ ಬಿರಾದಾರ್ ಸರ್, ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ. ಅಲ್ಲಿ ಮುಂದ್ಗಡೆ ಇದ್ದವ್ರು ಇಲ್ಲಿ ಬನ್ನಿ, ಅಲ್ಲಿ ಹಿಂದೆ ನಿಂತಿರಲ್ಲ ಇಲ್ಲಿ ಬನ್ನಿ, ಮುಂದ್ಗಡೆ ಬನ್ನಿ, ಕೂಡ ಬನ್ನಿ. ಎಷ್ಟು ನಿಂದಿರ್ತೀರಿ? ಒಂದು ತಾಸ್ಗೆ ಒಂದು ಅರ್ಧ ತಾಸು ಕೂಡ ಬನ್ನಿ. ದಯವಿಟ್ಟು ಯಾರ್ಯಾರು ನಿಂತ್ಕೊಂಡಿದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ಕೂತ್ಕೊಳ್ಳೋಕೆ ಅವಕಾಶ ಇದೆ, ದಯವಿಟ್ಟು ಮುಂದೆ ಬನ್ನಿ. ಒಂದು ನಿಮಿಷ ನಿಮ್ಮೆಲ್ಲರಿಗೂ ಕೂಡ ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಅದೇ ಅಲ್ವಾ ಗುರುಗಳ ಅಂತಃಕರಣ, ಅವರು ಪಾಠ ಬೋಧನೆ ಮಾಡ್ಬೋದಾಗಿತ್ತು, ನಿಂತವರ ಕಷ್ಟ ಅವರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಸರಿಯಾಗಿ ಕೂತ್ಕೊಂಡ ನಂತರವೇ ಅವರು ಜ್ಞಾನವನ್ನು ನಿಮಗೆ ದಾರಿ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಿಂತ್ಕೊಂಡವರೆಲ್ಲರೂ ಬನ್ನಿ, ಆ ಕಡೆ ಹಿಂದ್ಗಡೆ ಇದ್ದಿರಲ್ಲ, ನಿಮ್ಗೆಲ್ಲ ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೇವೆ, ದಯವಿಟ್ಟು ಮುಂದೆ ಬನ್ನಿ. ಒಬ್ಬರು ನಿಂತ್ಕೋಬಾರ್ದು, ಬನ್ನಿ ಮುಂದೆ. ಹಾ ಬನ್ನಿ ಬರ್ರಿ ಬನ್ನಿ ಅಣ್ಣ, ಬಾರ ಹಿಂದ್ಗಡೆ ಬಾರ ಬಾರ ಬನ್ನಿ. ಕೂತ್ಕೋ, ಆರಾಮ್ ಕೂತ್ಕೋ ಅಲ್ಲಿ. ಏ ಬನ್ನಿ ಬೇಗ, ಏ ಇವನು ಬರಲ್ಲ, ಆ ಹುಡುಗಿಯರ ಅವಕಾಶ ಕೊಡು ಬನ್ನಿ. ಜೀವನದಾಗ ಯಾರು ಮುಂದೆ ಬಾ ಅಂತ ಕರೆಯೋದಿಲ್ಲೋ, ನಾವೆಲ್ಲ ಕರಿತಾ ಇದ್ದೇವೆ ನೀವು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ. ಬನ್ನಿ ಬೇಗ, ಇಲ್ಲಿ ಭಯ ಪಡೋದಕ್ಕೇನು ಹುಲಿ ಸಿಂಹಗಳಿಲ್ಲ, ಬನ್ನಿ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯ ಇದ್ರೆ ಜಗತ್ತನ್ನು ಗೆಲ್ಲಬಹುದು. ಬೇಗ ಬೇಗ ಇಲ್ಲಿ ನಿಂತ್ಕೊಂಡವ್ರಿಗೆ ಅವಕಾಶ ಕೊಡಲ್ಲ ನಾವು, ಹೊರಗಡೆ ಕಳಿಸ್ಬೇಕಾಗುತ್ತೆ ನಿಂತ್ಕೊಂಡವ್ರಿಗೆ.
ದಯವಿಟ್ಟು ಯಾರು ಬಂದು ಕುತ್ಕೊಳ್ತಿರೋ ಇವ್ರಿಗೆ ಅವಕಾಶ ಇರುತ್ತೆ. ನಿಂತ್ಕೊಂಡವರು ಬೇಗ ಬೇಗ ಬರಬೇಕು, ಇಲ್ದೇ ಹೊರಗಡೆ ಹೋಗ್ಬೇಕು. ಬೇಗ ಬೇಗ ಬನ್ನಿ, ಮತ್ತೆ ಲೇಟ್ ಆದ್ರೆ ನಿಮ್ದೇ ಸಮಯ ವೇಸ್ಟ್ ಆಗುತ್ತೆ. ಬೇಗ ಬೇಗ ಅಲ್ಲಿ ನಿಂತ್ಕೊಂಡವರು ಒಳಗಡೆ ಬರ್ತೀರೋ ಹೊರಗಡೆ ಹೋಗ್ತಿರೋ? ಬೇಗ 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 ಬರಬೇಕು. ಅಲ್ಲಿ ಹುಡುಗಿಯರಿಗೆ ಯಾರಿಗೆ ಸ್ಥಳಾವಕಾಶ ಇಲ್ಲ ಕುತ್ಕೊಳ್ಳೋಕೆ, ಇಲ್ಲಿ ಮುಂದೆ ಬನ್ನಿ ಬೇಗ ಬೇಗ. ಅಲ್ಲಿ ಹಿಂದೆ ನಿಂತ್ಕೊಂಡಂತ ಯುವಕರೇ, ನೀವು ಮುಂದೆ ಬರ್ತೀರೋ ಹೊರಗಡೆ ಹೋಗ್ತಿರೋ? ಡಿಸ್ಟರ್ಬ್ ಮಾಡಬೇಡಿ, ಇಲ್ಲಿ ಬಂದ್ರೆ ಕುತ್ಕೊಳ್ಳಿ, ಇಲ್ಲದೆ ಹೊರಗಡೆ ಹೋಗಿ. ಓಕೆ, ಈಗ ನಿಮ್ಮ ಮುಂದೆ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶ ಅಂತ ನೆನ್ನೆ ಬರಾದ ಗುರುಗಳು ತಮ್ಮ ಜ್ಞಾನಧಾರೆ ಹೇಳ್ತಾ ಇದ್ದಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡೋಣ. ಥ್ಯಾಂಕ್ ಯು. ಒಂದು ಗಂಟೆ 20 ನಿಮಿಷ ಸಮಯ, ಇದು ಊಟದ ಸಮಯ ಸಾಮಾನ್ಯವಾಗಿ. ನನಗೆ ನಂದೇನೇ ಒಂದು ವಿಷಯ ಚರ್ಚೆ ಮಾಡಬೇಕಾದ್ರೆ ಕನಿಷ್ಠ 1-2 ತಾಸು ಬೇಕು. ಈಗ 1:30 ಆಗ್ಯದಂದ್ರೆ ನಾ 3 ಗಂಟೆ ತನಕ ಮಾತಾಡಬೇಕಾಗ್ತದೆ. ಆದ್ರೆ ಕೆಲವ್ರು ಅಂತಾರೆ, ನೀವು ಮಾತಾಡೋರು ಮಾತಾಡ್ರಿ ಸರ, ನಾವು ಊಟಕ್ಕೆ ಹೋಗಿ ಬರ್ತೀವಿ ಅನ್ನೋರು ಇದ್ದಾರ. ಆದ್ರೆ 2 ಗಂಟೆ ತನಕ